ನಿನ್ನೆ ದಿನಾಂಕ 12/8/2019 ಬಕ್ರೀದ್ ಹಬ್ಬದ ಪ್ರಯುಕ್ತ ಎಲ್ಲ ಮುಸ್ಲಿಂ ಬಾಂಧವರೆಲ್ಲ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿದರು. ಆಚರಣೆಯ ಕಾಲಕ್ಕೆ ತ್ಯಾಜ್ಯಗಳಂದರೆ ದೇವರಿಗೆ ಬಲಿದಾನ ಆದ ನಂತರ ತ್ಯಾಜ್ಯಗಳೇನು ಬೀಸಾಡಿರ್ತಾರಲ್ಲ, ಆ ತ್ಯಾಜ್ಯಗಳನ್ನು ವಿಲೇವಾರಿ ಬೇರೆ ಕಡೆ ಸ್ಥಳಾಂತರಿಸುವ ಸಲುವಾಗಿ ಶಬ್ಬೀರ್ ಮೊಹಮ್ಮದ್ ಶಬ್ಬೀರ್ ಅನ್ನೋರು ತನ್ನದೇ ಅಪೇ ಒಂದು ವಾಹನದಲ್ಲಿ K32B7132 ಅಪೇ ವಾಹನದಲ್ಲಿ ಆ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಬಾಲಾಜಿ ಹೋಟೆಲ್ ಹತ್ರ ಇಂಧನ ಮುಗಿದು ಆಟೋ ಅಲ್ಲೇ ನಿಲುಗಡೆ ಆಯಿತು. ನಿಲುಗಡೆ ಆದ ನಂತರ ಅದಕ್ಕೆ ಡೀಸೆಲ್ ತೊಗೊಂಬರ್ಲಿಕ್ಕೆ ಆಟೋ ನಿಲ್ಲಿಸಿ ಶಬ್ಬೀರ್ ಹೋದ. ಅಲ್ಲಿ ಇದ್ದಂಥ ಜನ ನೋಡಿದರು ಏನು ಇದರಲ್ಲಿ ಇದ್ದಂಥ ತ್ಯಾಜ್ಯ ಇತ್ತು. ಅವನು ಬಂದ ನಂತರ ಇಲ್ಲೇ ಯಾಕೆ ಬಿಟ್ಟೋಗಿದ್ದೆ, ಅವರಿಗೆ ಆಟೋದಲ್ಲಿ ಇಂಧನ ಮುಗಿದಿದ್ದು ಸಾರ್ವಜನಿಕರಿಗೆ ಗೊತ್ತಾಗಲಿಲ್ಲ, ಆಟೋ ಯಾಕೆ ನಿಲ್ಲಿಸಿದೆ ಅಂತ ಕೇಳಿ ಒಂದು 3 ಜನ ಅವರನ್ನು ಥಳಿಸಿದರು. ಥಳಿಸಿದ ನಂತರ ಇವರು ಏನಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವನು ಅಲ್ಲಿಂದ ಓಡಿ ಹೋದ. ಅದನ್ನು ಕೆಲವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಶಬ್ಬೀರನವನ್ನು ಹಿಡಿದು ಅವನ ಮೇಲೆ ಡೀಸೆಲನ್ನು ಹಾಕಿ ಅವನ ಮೇಲೆ ಹಲ್ಲೆ ಮಾಡಿ ಇದು ಪ್ರಯತ್ನ ಪಟ್ಟರು, ಅವರೆಲ್ಲ ಬೇರೆ ಬೇರೆ ಹಿಂದೂ ಸಂಘಟನೆಗಳಿಗೆ ಸೇರಿದವರಾಗಿದ್ದರು ಅಂತ ಒಂದು ಸುಳ್ಳು ವದಂತಿಯನ್ನು ಹಬ್ಬಿಸಲಾಗಿತ್ತು. ಅದು ಆ ಪ್ರಕರಣ ದಾಖಲಿಸಿಕೊಂಡು ಮತ್ತು ಆ ಸಂದರ್ಭದಲ್ಲಿ ಆ ಘಟನೆ ನಡೆದ ಕೆಲವು ಹೊತ್ತಿನಲ್ಲಿ ನಾನು ಮತ್ತು ಇಲ್ಲಿ ಸ್ಥಳೀಯ PSI ಕಾನೂನು ಸುವ್ಯವಸ್ಥೆಯವರು ಸಿಬ್ಬಂದಿ ಮತ್ತು ಗ್ರಾಮೀಣ CPI ಗ್ರಾಮೀಣ PSI ಇವರೆಲ್ಲರೂ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ವಾಹನದಲ್ಲಿ ಇಂಧನ ಇಲ್ಲದೆ ವಾಹನ ನಿಂತಿತ್ತು, ತ್ಯಾಜ್ಯವನ್ನು ತುಂಬಿಸಲಾಗಿ ಇಲ್ಲಿ ಯಾಕೆ ನಿಲ್ಲಿಸಿದೆ ಅಂತೇಳಿ 3 ಜನ ಆ ವೈನ್ ಶಾಪ್ನಲ್ಲಿ ಇದ್ದಂಥ ಒಂದು 3-4 ಜನ ಪೂಡಾರಿಗಳು ಅದನ ಮೇಲೆ ಹಲ್ಲೆ ಮಾಡಿದ್ದು. ಆ ಹಲ್ಲೆ ಕುರಿತಂತೆ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಯಾರು ಏನು ಎಂಬುದನ್ನು ಆ CCTV ಫುಟೇಜ್ಗಳ ಮುಖಾಂತರ ಪತ್ತೆಹಚ್ಚಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗ್ತದೆ. ಅದೇ ರೀತಿ ಈ ತ್ಯಾಜ್ಯವನ್ನು ಸಾರ್ವಜನಿಕ ಸ್ಥಳದಲ್ಲಿ ಹಾಗೆ ಓಪನ್ ಆಗಿ ಸಾಗಿಸಿದ ಸಲುವಾಗಿ ಇವ್ರ ಮೇಲೆ ಸಹಿತ ಆ ರೀತಿ ಮೋಟಾರ್ ವಾಹನ ಕಾಯ್ದೆಯಡಿಯಲ್ಲಿ 278 IPC ಕಾಯ್ದೆಯಡಿಯಲ್ಲಿ ಆ ರೀತಿ ಸಾಗಿಸಿದ ಅಪರಾಧ ಅಂತ ಪರಿಗಣಿಸಿ ಅವ್ರ ಮೇಲೆ ಸಹಿತ ನಾವು ಸೋಮಟು ಒಂದು ಕೇಸನ್ನು ಪ್ರಕರಣವನ್ನು ದಾಖಲಿಸಿದ್ದೇವೆ. ಅಷ್ಟು ಹೊರತುಪಡಿಸಿ ಈ ಘಟನೆ ಪೂರ್ವಾಪರತೆಯನ್ನು ಎಲ್ಲ ಇಲ್ಲಿವರೆಗೆ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳ ಅನ್ವಯ ಇದು ಯಾವುದೋ ರೀತಿಯ ಕೋಮುಗಲಭೆ ಅಥವಾ ಹಿಂದೂ ಮುಸ್ಲಿಮರ ಮಧ್ಯೆ ಅಥವಾ ಬೇರೆ ಬೇರೆ ಇದರ ಜನಾಂಗದ ಮಧ್ಯೆ ನಡೆದಂಥ ಘಟನೆ ಅಲ್ಲ. ಇದು ಅಲ್ಲಿ ನಡೆದಿರ್ತಕ್ಕಂಥ ಒಂದು 3-4 ಜನ ಕಿಡಿಗೇಡಿಗಳು ಇದನ್ನು ಯಾಕೆ ನಿಲ್ಲಿಸಿದೆಯಾ ಅಂತೇಳಿ ಆ ಡ್ರೈವರ್ಗೆ ಕಳಿಸಿದ ಸಲುವಾಗಿ ಈ ಇಷ್ಟೆಲ್ಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಯಿತು. ದಯಮಾಡಿ ಇದನ್ನು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಒಂದು ಮತೀಯ ಗಲಭೆ ಅಂತ ಬಿಂಬಿಸಲಾಗಿತ್ತು. ಇದು ಮತೀಯ ಗಲಭೆ ಅಲ್ಲ, ಈ ರೀತಿ ಅಚಾತುರ್ಯದಿಂದ ನಡೆದಂಥ ಒಂದು ಘಟನೆ ಅಂತ ಈ ಮೂಲಕ ತಮಗೆ ಸ್ಪಷ್ಟೀಕರಣ ನೀಡುತ್ತಿದ್ದಾರೆ. ಹೇಗಿತ್ತಂದರೆ ಸುಮಾರು ವಿಡಿಯೋವನ್ನು ನಾವು ಪರಿಶೀಲಿಸಿದಾಗ ಒಂದು 20 ಜನ ಇದ್ದರು, ಅದರಲ್ಲಿ ನಮ್ಮ ಹಿಂದೂ ಹುಡುಗರು ಇದ್ದರು ಮತ್ತು ಮುಸ್ಲಿಂ ಬಾಂಧವರು ಇದ್ದರು. ಕೇವಲ 2-3 ಮಾತ್ರ ಅದನ ಮೇಲೆ ಹಲ್ಲೆ ಮಾಡಿದ್ರು ವಿನಃ ಎಲ್ಲರೂ ಸೇರಿ ಮಾಡಿಲ್ಲ. ಹಂಗಾಗಿ ಮಾಬ್ ಲಿಂಚಿಂಗ್ ಅನ್ನಲಿಕ್ಕೆ ಇದರಲ್ಲಿ ಯಾವುದೇ ರೀತಿ ಪೂರಕ ಸಾಕ್ಷ್ಯಾಧಾರಗಳಿಲ್ಲ. ಈ ರೀತಿ ಯಾವುದೇ ನಡೆಯದಂಥ ಘಟನೆಯನ್ನು ಅಥವಾ ಬೇರೆ ರೀತಿ ಅದಕ್ಕೊಂದು ಮಣ್ಣ ಹಚ್ಚಿ ಇದು ಆ ರೀತಿ ನಡೆದಿತ್ತು ಈ ರೀತಿ ಊಹಾಪೋಹಗಳ ಮೇಲೆ ಸಾರ್ವಜನಿಕರಲ್ಲಿ ಶಾಂತಿ ಕದಡುವಂತೆ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಭದ್ರತೆಗೆ ಧಕ್ಕೆ ತರುವಂತಹ ಒಂದು ಮಾಹಿತಿಗಳನ್ನು ಅರಿದು ಬಿಟ್ಟರೆ ಅವ್ರ ಮೇಲೆ ಸಹಿತ ಕಟ್ಟುನಿಟ್ಟಾಗಿ ಇನ್ನು ಮುಂದೆ ಕ್ರಮ ತಗೊಳ್ತು ಅಂತ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇನೆ.